ನೋಡಿ, ನನಗೆ ಪ್ರಾಣ ಭಯ ಇದೆ. ನನ್ನ ಪ್ರಾಣಕ್ಕೆ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಅದ್ರ ಹೊಣೆ ನೀವೇ ಆಗ್ತೀರಾ. ಈಗ ನಮ್ಮ ಉಪಮುಖ್ಯಮಂತ್ರಿಗಳಾದ ಶ್ರೀ ಹರಿಕೃಷ್ಣ ಅವರಿಗೆ ಮಾಲಾರ್ಪಣೆ. ಮಾನ್ಯ ಉಪಮುಖ್ಯಮಂತ್ರಿಗಳು ಧ್ವಜಾರೋಹಣದ ಮುಂಚೆ ತಮ್ಮನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಬನ್ನಿ. ಸಮಸ್ತ ನಾಗರಿಕನನ್ನ ಬಂಧುಗಳೇ, ಇವತ್ತಿನ ದಿನ 56ನೇ ವರ್ಷದ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಅಂಗವಾಗಿ ನಾವು ಹಮ್ಮಿಕೊಂಡಿರುವ ಈ ಜನಾಂದೋಲನ ಕಾರ್ಯಕ್ರಮಕ್ಕೆ ತಾವೆಲ್ಲ ನಾಗರಿಕರು ಬೃಹತ್ ಪ್ರಮಾಣದಲ್ಲಿ ಸ್ಪಂದಿಸಿರುವುದು ನನ್ನ ಸೌಭಾಗ್ಯವೆಂದು ಭಾವಿಸುತ್ತೇನೆ. ನಿಮ್ಮ ಸುಖ ದುಃಖಗಳನ್ನ, ನೋವು ಕಷ್ಟಗಳನ್ನ ಪರಿಹರಿಸಲು ಈ ಜನಾಂದೋಲನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇನೆ. ಈ ನಗರವನ್ನ ಲಂಡನ್ ನಗರವನ್ನಾಗಿ ನಿರ್ಮಾಣ ಮಾಡುವ ಪಣ ತೊಟ್ಟಿದ್ದೇನೆ. ಇಂಥ ಮಹತ್ವದ ಯೋಜನೆಗೆ ಮಾನ್ಯ ಮುಖ್ಯಮಂತ್ರಿಗಳ ಹಾಗೂ ವಿರೋಧ ಪಕ್ಷದವರ ವಿರೋಧವಿದೆ. ನನ್ನ ಕನಸು ನನಸಾಗಲು, ನನ್ನ ರಾಜ್ಯ ಸುಭಿಕ್ಷ ರಾಮರಾಜ್ಯವಾಗಲು ನನ್ನ ಪ್ರಾಣ ಕೊಡಲು ಸಹ ಸಿದ್ಧವಾಗಿದ್ದೇನೆ. ತಮ್ಮೆಲ್ಲರ ಆಶೀರ್ವಾದ ನನಗಿರಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಚೆನ್ನಾಗಿದ್ದೀಯಾ ಪುಟ್ಟ? ವೆರಿ ಗುಡ್. ಅನ್ನಂಗಾಗಿ ನಾವು ಸಾಯಕ್ಕೂ ಸಿದ್ಧವಾಗಿ ಬಂದಿದ್ದೀವಿ. ಇದು ದೀಪಾವಳಿ ಬಾಂಬ್ ಅಲ್ಲ, ಹೊತ್ಕೊಂಡ್ರೆ ಎಂಟೈರ್ ಏರಿಯಾನೇ ಬ್ಲಾಸ್ಟ್. ಹಿಂದಕ್ಕೋಗಿ, ರಿಮೋಟ್ ದಾಸನ್ ಕೈಯಲ್ಲಿದೆ. ದಯವಿಟ್ಟು ನನ್ನೇನು ಮಾಡಬೇಡ. ನಿನ್ನ ಕುತ್ತಿಗೆಯಲ್ಲಿ ಸಾವು ನೇತಾಡ್ತಾ ಇದೆ. ನನಗೂ ನನ್ನ ತಾಯಿಗೂ ಮಾಡಿರೋ ಅನ್ಯಾಯನ ಎಲ್ಲರೂ ಮುಂದೆನು ಕೂಗಿ ಹೇಳು. ಸತ್ಯನ ಒಪ್ಕೊಂಡು ಸಾವಿಂದ ತಪ್ಪಿಸ್ಕೋ. ದಾಸ, ನೀನು ಕಾಲಿಗೆ ಬಿಡ್ತೀನಿ, ನನ್ನ ಪ್ರಾಣನ ಕಾಪಾಡು. ನಿನ್ ರಾಮನ್ ಮುಖಾಡನ ಕಿತ್ತಾಕಿ ರಾವಣನ ನಿಜ ರೂಪ ಏನು ಅಂತ ಜನಗಳಿಗೆ ಗೊತ್ತಾಗೋ ಹಾಗೆ ಮಾಡ್ತೀನಿ. ಸರ್, ಗೋಲ್ಡ್ ಮೆಡಲ್ ಸ್ಟೂಡೆಂಟ್ ಈ ಮೋಹನ್ ದಾಸ, ರೌಡಿ ದಾಸ ಆಗಕ್ ನಾನೇ ಕಾರಣ ಸರ್, ನಾನೇ ಕಾರಣ ಸರ್. ಓಡಿ ಬೇಡ ದಾಸ, ಓಡಿ ಬೇಡ. ಸೀತೆ ಸಾವಿತ್ರಿ ಅಂತ ಇದ್ದೆ, ಇವ್ರ ತಾಯಿಗೆ ಅಕ್ರಮ ಸಂಬಂಧ ಕಲ್ಪಿಸಿ ಹೇಳಿದ್ದು ನಾನೇ, ನಾನೇ. ಓಡಿ ಬೇಡ ದಾಸ. ಹೇಳು, ರಾಯರ್ ಗೋಪಾಲಕೃಷ್ಣನ್ ಸಾಯಿಸಿದ್ಯಾರು? ಓಡಿ ಬೇಡ ದಾಸ, ಓಡಿ ಬೇಡ ಸರ್. ಗೋಪಾಲಕೃಷ್ಣ ರಾಯರ್ನ ಕೊಂದದ್ದು ನಾನು ಸರ್, ನಾನು. ಓಡಿ ಬೇಡ ದಾಸ. ಏ, ನಿಮ್ ತಾಯಿ ವೇಷ ಅಲ್ಲ. ಏ, ಇವ್ ತಾಯಿ ವೇಷ ಅಲ್ಲ, ಅವ್ಳ ಪತಿ ಇರುತ್ತೆ. ಇವ್ ತಾಯಿ ವೇಷ ಅಲ್ಲ. Yeah.
ನನ್ನ ತಾಯಿ ವೇಷ ಅಲ್ಲ. ಹುಟ್ಟಿದ್ ನನ್ನ ಸಮಾಜದ ಮುಂದೆ ಮಗಳು ಅಂತ ಹೇಳಕ್ಕಾಗದೆ ಬೀದಿಗ್ ಬಿಟ್ರು. ಆದ್ರೆ ಈ ಅಣ್ಣ ತಂದೆ ಆಗಿ ತಾಯಿ ಆಗಿ ನನ್ನ ಕಾಪಾಡಿದ್ರು. ದಯವಿಟ್ಟು ಇವ್ರನ್ನ ಅರೆಸ್ಟ್ ಮಾಡಬೇಡಿ ಅಂಕಲ್. ನಾವು ಹೆತ್ತ ಮಕ್ಕಳೇ ನಮ್ಮನ್ನ ಬೀದಿಗ್ ಬಿಟ್ಬಿಟ್ರು. ಆಗ ಕೈ ಹಿಡಿದು ಆಶ್ರಮದ ದಾರಿ ತೋರಿಸಿ ಕುರುಡನಿಗೆ ಕುಂಟ್ರಿಗೆ ಆಶ್ರಯದಾತನಾದ ಈ ನಮ್ಮ ದಾಸ. ನಾವು ಕೊಡ್ತಾ ಇದ್ದದ್ದು ಚಂದ ಅಲ್ಲ ಸ್ವಾಮಿ, ಋಣದ ಭಾರ. ಸರ್, ತೊಟ್ಟಿ ಹಾಕೊಂಡ್ ತಿಂತಿದ್ ನಮ್ಗೆ ಒಂದ್ ಟೀ ಅಂಗಡಿ ಇಟ್ಕೊಟ್ಟು ಒಪ್ಪತ್ತಿನ ಕೂಳಿಗೂ ಸೂರಿಗೂ ದಾರಿ ಮಾಡ್ಕೊಟ್ಟ ನಮ್ಮಣ್ಣನ್ನ ಅರೆಸ್ಟ್ ಮಾಡ್ಬೇಡಿ ಸರ್. ದಯವಿಟ್ಟು ಮತ್ತೆ ನಮ್ಮನ್ನ ಅನಾಥರಾಗ್ ಮಾಡ್ಬೇಡಿ ಸರ್. ಹೌದು ಸರ್, ಮತ್ತೆ ಅನಾಥರನ್ನಾಗ್ ಮಾಡ್ಬೇಡಿ. ಮಾನವೀಯ ದೃಷ್ಟಿಯಿಂದ ನಾನು ನಿನಗೆ ಸಲ್ಯೂಟ್ ಮಾಡಿದೆ. ಕಾವಿ ಕಾಕಿ ಕಾತಿ ತೊಟ್ಟವ್ರು ಏನ್ ಮಾಡಕ್ ಆಗ್ಲಿಲ್ವೋ ಅದನ್ನ ನೀನ್ ಮಾಡಿದ್ಯಾ ಜನರಿಗೆ. ಕಾನೂನು ಏನ್ ಶಿಕ್ಷೆ ಕೊಡ್ತೋ ಬಿಡ್ತು ನನಗ್ ಗೊತ್ತಿಲ್ಲ, ಆದ್ರೆ ನಾನು ಗೌರವದಿಂದ ಕರ್ಕೊಂಡು ಹೋಗ್ತೀನಿ. ಪ್ಲೀಸ್ ಸರ್, ಪ್ಲೀಸ್. ಸಾಯೋವರೆಗಾದ್ರೂ ಸರಿ, ನಾನು ಕಾಯ್ತಾ ಇರ್ತೀನಿ.